ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜೀ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಅಣ್ಣ ಬದುಕೇ ಇದ್ದಾನೆ ಅಂತ ಗೊತ್ತಿತ್ತು, ಆದ್ರೆ ಯಾರು ಕಿಡ್ನಾಪ್ ಮಾಡಿದ್ರು ಎಲ್ಲಿ ಬಚ್ಚಿಟ್ಟಿದಾರೋ ನಮಗ್ ಗೊತ್ತಿರ್ಲಿಲ್ಲ. ನೀನ್ ಹೇಳಿದ ಹಾಗೆ ನಮ್ಮ ಅಣ್ಣ ದೇವಸ್ಥಾನದ ಮೆಟ್ಲು ಹತ್ತುತ್ತಾ ಹಾವು ಕಚ್ಚಿ ಸತ್ತೋಗಿದ್ದಲ್ಲ, ಕಿಡ್ನಾಪ್ ಮಾಡಿದವರು ಕ್ರೂರವಾಗಿ ನಮ್ಮ ಅಣ್ಣನ ಚೂರಿಲಿ ಚುಚ್ಚಿ ಸಾಯಿಸ್ಬಿಟ್ರು. ನಮ್ಮ ಅಣ್ಣನ ಸಾಯಿಸಿರೋ ವಿಡಿಯೋ ನಿನ್ನೆ ರಾತ್ರಿ ನನ್ನ ಫೋನಿಗೆ ಕಳ್ಸಿದ್ರು. ತೋರಿಸ್ತೀನಿರು. ತೋರಿಸು. ನೋಡು. ಏನಿದೆ ಅಲ್ಲಿ? ಹ್ಮ್, ಏನು ಇಲ್ಲ. ಏನಾಯ್ತ್ರಿ? ವಿಡಿಯೋ ಡಿಲೀಟ್ ಆಗ್ಬಿಟ್ಟಿದೆ. ಏನ್ ಹೇಳ್ತಾ ಇದ್ಯಮ್ಮ? ರಾತ್ರಿ ಅಣ್ಣನ್ ಸಾಯಿಸಿರೋ ವಿಡಿಯೋ ಯಾರು ನನಗೆ ಕಳ್ಸಿದ್ರು ಅಪ್ಪ. ಆ ವಿಷಯ ನಿಮಗ್ ಹೇಳಿದ್ರೆ ನೀವ್ ತಡ್ಕೊಳ್ಳಲ್ಲ ಅಂತ ನಾನ್ ಯಾರಿಗೂ ಹೇಳಲಿಲ್ಲ ಅಪ್ಪ. ಬೆಳಗಾಗೋಷ್ಟ್ರಲ್ಲಿ ಅಣ್ಣ ಶವ ಆಗೋಗ್ಬಿಟ್ಟಿದ್ದಾನೆ. ಇವಾಗ ವಿಡಿಯೋ ಕಾಣಿಸ್ತಿಲ್ಲ ಅಪ್ಪ. ಚೂರಿಲಿ ಸಾಯಿಸಿದ್ರಂತೆ, ವಿಡಿಯೋ ತೆಗೆದು ಕಳ್ಸಿದ್ರಂತೆ. ಅದನ್ನ ನಮಗ್ ತೋರಿಸ್ಬೇಕು ಅಂದ್ರೆ ಅದು ಮಾಯ ಆಗೋಯ್ತಂತೆ. ನಮ್ಮನ್ನೆಲ್ಲ ನಂಬಿಸೋದಿಕ್ಕೆ ಮನೆಯವರೆಲ್ಲ ಸೇರಿ ನಾಟಕ ಆಡ್ತಿದ್ದಾರೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ನನ್ ಸುಳ್ಳು ಹೇಳ್ತಾ ಇಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ. ನೀನ್ ಹೇಳಿದ್ದು ನಿಜನೇ ಆಗಿದ್ರೆ ನಿಮ್ ಅಣ್ಣನ್ ಶರೀರದ ಮೇಲೆ ಚೂರಿ ಗುರ್ತಿರ್ಬೇಕೆ ಹೊರ್ತು ಹಾವು ಕಚ್ಚಿರೋ ಗುರ್ತು ಯಾಕಿರತ್ತೆ? ಯಾಕೆ ಮಾತು ಬರ್ತಾ ಇಲ್ವಾ? ಹೌದು, ಬರೋದಿಲ್ಲ. ಕೃಷ್ಣಯ್ಯ, ನೀನು ಎಷ್ಟೇ ಮೋಸ ಮಾಡಿದ್ರು, ಎಷ್ಟೇ ಸಂಚು ಮಾಡಿದ್ರು ಈ ಸಲ ತಪ್ಪಿಸ್ಕೊಳಕಾಗಲ್ಲ. ಕಣ್ಣು ಮುಂದೆ ನಿನ್ನ ಮಗನ ಶವ ಇದೆ, ಸಾಕ್ಷಿಗೆ ಇಡೀ ಊರಿನ ಜನ ಇದ್ದಾರೆ. ನಾನು ನಿನ್ನಷ್ಟು ಕ್ರೂರಿ ಅಲ್ಲ. ನಿನ್ನ ಮಗನ ಅಂತ್ಯಕ್ರಿಯೆಯೆಲ್ಲ ನಡೆದ ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಪಂಚಾಯಿತಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.